ನಮಸ್ಕಾರ, ಇದು ನಮ್ಮ ಬೆಂಗಳೂರು. ನಾನ್ ಶರ್ಮಿತಾ ಶೆಟ್ಟಿ. ಮೇ 10 ಅಂತಂದ್ರೆ ಸೋಮವಾರದಿಂದ ಇಡೀ ರಾಜ್ಯ ಲಾಕ್ಡೌನ್ ಆಗ್ತಾ ಇದೆ. ಸೋಮವಾರದಿಂದ 14 ದಿನಗಳ ಕಾಲ ಲಾಕ್ಡೌನ್ ಆಗುತ್ತೆ ಅಂತ ಇವತ್ತು ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿ ಸಿಕ್ಕಿದೆ. ಈಗ ಜನತಾ ಕರ್ಫ್ಯೂ ಮಾದರಿಯಲ್ಲೇ ಲಾಕ್ಡೌನ್ ನಿಯಮಗಳು ಕಂಟಿನ್ಯೂ ಆಗುತ್ತೆ. ಒಂದೇ ಒಂದು ವ್ಯತ್ಯಾಸ ಇರೋದು ಗೈಡ್ಲೈನ್ಸ್ ಅಲ್ಲಿ ಅಂತಂದ್ರೆ, ವಾಹನಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ನೀವು ಎಸೆನ್ಷಿಯಲ್ ಸರ್ವಿಸ್ ಅಂದ್ರೆ ಹಾಲು, ಹಣ್ಣು, ತರಕಾರಿ, ಮೆಡಿಕಲ್ ಶಾಪ್ಗೆಲ್ಲ ಹೋಗುವಾಗ ವೆಹಿಕಲ್ ಅಲ್ಲಿ ಇಷ್ಟು ದಿನ ಹೋಗೋದಕ್ಕೆ ಅವಕಾಶ ಇತ್ತಲ್ಲ, ಸೋಮವಾರದಿಂದ ಅದಿರೋದಿಲ್ಲ. ನಿಮ್ಮ ಮನೆ ಹತ್ರನೇ ಏನ್ ಶಾಪ್ ಇದೆ, ನೀವು ಅಲ್ಲೇ ನಡ್ಕೊಂಡು ಹೋಗಿ ನಿಮ್ಗೆ ಅಗತ್ಯ ವಸ್ತುಗಳು ಏನ್ ಬೇಕು ಅಥವಾ ಟ್ಯಾಬ್ಲೆಟ್ಸ್ ಏನ್ ಬೇಕು, ಔಷಧಿ ಏನ್ ಬೇಕು, ಅದನ್ನ ಮೆಡಿಕಲ್ ಶಾಪ್ ಇಂದ ತರಬೇಕಾಗತ್ತೆ. ಇನ್ನು ಅಂತರ್ ಜಿಲ್ಲಾ ಪ್ರಯಾಣಕ್ಕೆ ಬ್ರೇಕ್ ಹಾಕಿದೆ ಸರ್ಕಾರ. ಅಗತ್ಯ ವಸ್ತುಗಳ ಖರೀದಿಗೂ ವಾಹನ ಬಳಸುವಂತಿಲ್ಲ. ನಾನು ಹೇಳದಂಗೆ ಇನ್ನು ಅಗತ್ಯ ವಸ್ತುಗಳು ಬೆಳಿಗ್ಗೆ 6 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆ ತನಕ ಲಭ್ಯವಿರುತ್ತೆ. ಹೆಸರಿಗಷ್ಟೇ ಅಲ್ಲಿಗೆ ಲಾಕ್ಡೌನ್ ಕರ್ಫ್ಯೂ ನಿಯಮವನ್ನೇ ಸರ್ಕಾರ ಈಗ ಕಂಟಿನ್ಯೂ ಮಾಡ್ತಾ ಇದೆ. ದಿನಾಂಕ 10/5/2021 ಬೆಳಗ್ಗೆ 6 ಗಂಟೆಯಿಂದ ದಿನಾಂಕ 24/5/2021 ಬೆಳಗ್ಗೆ 6 ಗಂಟೆವರೆಗೆ ರಾಜ್ಯಾದ್ಯಂತ ಸಂಪೂರ್ಣ ಲಾಕ್ಡೌನ್ ವಿಧಿಸಲಾಗುವುದು. ಈ ಅವಧಿಯಲ್ಲಿ ಅಂಗಡಿ ಮುಕ್ಕಟ್ಟು, ಹೋಟೆಲ್, ಪಬ್, ಬಾರ್ ಹಾಗೂ ಕೈಗಾರಿಕಾ ಚಟುವಟಿಕೆಗಳನ್ನು ನಿರ್ಬಂಧಿಸಲಾಗಿದೆ. ಆಹಾರ, ಔಷಧಿ, ಹಾಲು, ಹಣ್ಣು, ಮಾಂಸದ ಅಂಗಡಿ, ತರಕಾರಿ ಹಾಗೂ ಇತರೆ ಅಗತ್ಯ ವಸ್ತುಗಳ ಸರಬರಾಜು ಮತ್ತು ಮಾರಾಟಕ್ಕೆ ತೊಂದರೆಯಾಗದಂತೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಮಾತ್ರ ಅಂಗಡಿಗಳನ್ನು ತೆರೆಯಲು ಅನುಮತಿ ಕೊಡಲಾಗಿದೆ. ಹಾಲಿನ ಬೂತ್ಗಳು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ತೆರೆದಿರುತ್ತೆ. ತಳ್ಳೋ ಗಾಡಿಗಳಲ್ಲಿ ತರಕಾರಿಗಳನ್ನು ಮಾರಾಟ ಮಾಡಲು ಅವಕಾಶ ಕೊಡಲಾಗಿದೆ. ಆಸ್ಪತ್ರೆ ಮತ್ತು ವೈದ್ಯಕೀಯ ಚಿಕಿತ್ಸೆಗಳಿಗೆ ಸಂಬಂಧಿಸಿದಂತೆ ಜನ ಹಾಗೂ ವಾಹನ ಸಂಚಾರಕ್ಕೆ ಅವಕಾಶವನ್ನು ನೀಡಲಾಗುವುದು. ಅತ್ಯಾವಶ್ಯಕ ವಸ್ತುಗಳ ಸಾಗಾಣಿಕೆ ವಾಹನಗಳ ಸಂಚಾರಕ್ಕೆ ಮಾತ್ರ ಅವಕಾಶ ನೀಡಲಾಗುವುದು. ರಸ್ತೆ ಕಾಮಗಾರಿಗಳಿಗೆ ಯಾವುದೇ ರೀತಿ ಅಡ್ಡಿ ಇರೋದಿಲ್ಲ. ಏನಾದರೂ ಹೋಟೆಲ್ಗೆ ಹೋಗಿ ಪರ್ಚೇಸ್ ಮಾಡಬೇಕಾದ್ರೂ ಬೈ ವಾಕೇ ಹೋಗಬೇಕು. ದೇರ್ ಇಸ್ ನೋ ಮೂವ್ಮೆಂಟ್ ಬೈ ವೆಹಿಕಲ್, ಓನ್ಲಿ ನೈಬರ್ಹುಡ್ ಶಾಪ್ಸ್ಗೆ ನೀವು ಬೈ ವಾಕ್ ಹೋಗಿ ತಗೊಂಡು ಬರಬೇಕು. ಹೋಟೆಲ್ನಲ್ಲಿ ಪಾರ್ಸೆಲ್ ಆರ್ಡರ್ ಆದ್ರೂ ಪಾರ್ಸೆಲ್ ಓನ್ಲಿ ಬೈ ವಾಕ್. ದೇ ಕ್ಯಾನ್ ಹೋಟೆಲ್ನವರು ದೇ ಕ್ಯಾನ್ ಡೂ ಹೋಮ್ ಡೆಲಿವರಿ, ಈವನ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಬೈ ಇನ್ಸಿಟು. ಸೊ ಎಲ್ಲ ರೋಡ್ದಲ್ಲಿ ಓಡಾಡೋದು ಎಲ್ಲ ಮಾಡೋಕ್ಕೆ ಬಿಡಲ್ಲ. ಕೆಆರ್ ಮಾರ್ಕೆಟ್ ಅಂತೂ ಇದು ಓಪನ್ ಮಾಡಕ್ ಬಿಡಲ್ಲ. ಅವರೆಲ್ಲ ಹೊರಗಡೆ ಹೋಗಬೇಕು. ಈಗ 144 ಹಾಕ್ತಿರೋ ಸೆಕ್ಷನ್ 1. ಏನಾದರೂ ಹೋಟೆಲ್ ಹೋಗಿ ಪರ್ಚೇಸ್ ಮಾಡಬೇಕಾದ್ರೆ ಈ ಸರ್ಕಾರದಲ್ಲಿ ಏನಂದ್ರೆ ಏನು ಸರಿಯಿಲ್ಲ. ತಾಳ ಮೇಳ ಒಂದು ಹೊಂದಾಣಿಕೆನೆ ಇಲ್ಲ. ಲಾಕ್ಡೌನ್ ಅಂತ ಘೋಷಣೆ ಮಾಡ್ತಾರೆ ಸಿಎಂ ಮಾಧ್ಯಮದ ಮುಂದೆ ಬಂದು ಅಧಿಕೃತವಾಗಿ, ಆದ್ರೆ ಸಿಎಸ್ ಹೇಳ್ತಾರೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಇದು ಲಾಕ್ಡೌನ್ ಅಲ್ಲ, ಕಠಿಣ ನಿರ್ಬಂಧ ಅಂತ ಹೇಳ್ತಾರೆ. ಅಲ್ಲಿಗೆ ಬ್ಯಾಕ್ ಟು ಬ್ಯಾಕ್ ಇವರೇ ಬಂದು ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಫಸ್ಟ್ ಸಿಎಂ ಬರ್ತಾರೆ, ಲಾಕ್ಡೌನ್ ಅನ್ನೋ ಒಂದು ಪದವನ್ನ ಮೆನ್ಷನ್ ಮಾಡ್ತಾರೆ, ಅಧಿಕೃತವಾಗಿ ಹೇಳ್ತಾರೆ. ಆದ್ರೆ ಸಿಎಸ್ ಬರ್ತಾರೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಇದು ಲಾಕ್ಡೌನ್ ಅಲ್ಲ, ಕಠಿಣ ನಿರ್ಬಂಧ ಅಂತ ಹೇಳ್ತಾರೆ. ಅಲ್ಲಿಗೆ ಸಿಎಂ ಹಾಗೂ ಸಿಎಸ್ ಮಾತಿನಲ್ಲೇ ಭಿನ್ನ ರಾಗ ಎದ್ದು ಕಾಣ್ತಿವತ್ತು. BSY ಆಡಳಿತದಲ್ಲಿ ತಾಳ ಮೇಳ ಇಲ್ದಲೆ ತಲೆಗೊಂದು ಆದೇಶ ಹೊರಡಿಸುತ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸಿಎಂ ಲಾಕ್ಡೌನ್ ಅಂದ್ರೂ ಕೂಡ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಇಲ್ಲ ಅಂತ ಹೇಳಿದ್ದಾರೆ. ಲಾಕ್ಡೌನ್ ಮಾಡಿದ್ರ, ನಿರ್ಬಂಧ ಮಾಡಿದ್ರ ಅನ್ನೋದೇ ಈಗ ಡೌಟ್ ಇರೋದು. ದಿನಾಂಕ 10/5/2021 ಬೆಳಗ್ಗೆ 6 ಗಂಟೆಯಿಂದ ದಿನಾಂಕ 24/5/2021 ಬೆಳಗ್ಗೆ 6 ಗಂಟೆವರೆಗೆ ರಾಜ್ಯಾದ್ಯಂತ ಸಂಪೂರ್ಣ ಲಾಕ್ಡೌನ್ ವಿಧಿಸಲಾಗುವುದು. ಈ ಅವಧಿಯಲ್ಲಿ ಅಂಗಡಿ ಮುಕ್ಕಟ್ಟು, ಹೋಟೆಲ್, ಪಬ್, ಬಾರ್ ಹಾಗೂ ಕೈಗಾರಿಕಾ ಚಟುವಟಿಕೆಗಳನ್ನು ನಿರ್ಬಂಧಿಸಲಾಗಿದೆ. ರೆಸ್ಟ್ರಿಕ್ಟೆಡ್ ರೆಸ್ಟ್ರಿಕ್ಷನ್ಸ್ ಆಕ್ಟಿವಿಟೀಸ್ ವಿಲ್ ಕಂಟಿನ್ಯೂ. ಟ್ರಾಫಿಕ್ ಕಂಟ್ರೋಲ್ ಮಾಡಿ ಜನ ಓಡಾಡಬಾರದು. ಓಡಾಡಕ್ಕೆ ಮೂವ್ಮೆಂಟ್ಗೆ ವೆಹಿಕಲ್ ಮೂವ್ಮೆಂಟ್ ನಲ್ಲಿ ಇಟ್ ಈಸ್ ಓನ್ಲಿ ಫಾರ್ ಎಸೆನ್ಷಿಯಲ್ ಸರ್ವಿಸಸ್.
ಬೆಡ್ ಬ್ಲಾಕಿಂಗ್ ಪ್ರಕರಣದ ತನಿಖೆಯನ್ನ ಸಿಸಿಬಿ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಬೆಡ್ ಬ್ಲಾಕ್ ಮಾಡೋಕೆ ಈವರೆಗೆ ವಾರ್ ರೂಮ್ ಸಿಬ್ಬಂದಿ ಬಳಸಿದ ಬಿಯು ನಂಬರ್ಗಳನ್ನು ಸಂಗ್ರಹಿಸಿ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಇದರ ಜೊತೆಗೆ ತೇಜಸ್ವಿ ಸೂರ್ಯ ಕೋಮು ಭಾವನೆ ಪ್ರಚೋದನೆ ಮಾಡಿದ್ದಾರೆ ಹಾಗೂ ಸತೀಶ್ ರೆಡ್ಡಿ ಬೆಂಬಲಿಗರ ಜೊತೆಗೆ ಸೇರಿಕೊಂಡು ಹಲ್ಲೆ ಮಾಡಿದ್ದಾರೆ ಅಂತ ದೂರು ದಾಖಲಾಗಿದೆ. ಈ ಬಗ್ಗೆ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ. ಬಿಯು ನಂಬರ್ ಜೊತೆಗೆ ಕಾಲ್ ಮಾಡಿ ತನಿಖೆ. ನಿಮಗೆ ಬೆಡ್ ಬೇಕಿತ್ತಾ, ಬೆಡ್ ಕೇಳಿದ್ರ ಇಲ್ವಾ? ಬಿಬಿಎಂಪಿ ಬೆಡ್ ಬ್ಲಾಕಿಂಗ್ ಪ್ರಕರಣದ ತನಿಖೆ ನಡೆಸುತ್ತಿರುವ ಸಿಸಿಬಿ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದು ಸುಮಾರು 4,000 ಬಿಯು ನಂಬರ್ ಕಲೆಕ್ಟ್ ಮಾಡಿದ್ದಾರೆ. ಎಲ್ಲ ಸೋಂಕಿತರ ಸಂಬಂಧಿಕರಿಗೂ ಕರೆ ಮಾಡಿ ನಿಮ್ಮ ಸಂಬಂಧಿಕರಿಗೆ ಬೆಡ್ ಬೇಕಿತ್ತ, ಬಿಬಿಎಂಪಿ ಕಡೆಯಿಂದ ಕೇಳಿದ್ರ, ಬೆಡ್ ಸಿಕ್ಕಿತ್ತ ಎಂದೆಲ್ಲ ವಿಚಾರಣೆ ನಡೆಸಿದ್ದಾರೆ. ಸಿಸಿಬಿ ಪೊಲೀಸರು ಫೋನ್ ಮಾಡಿ ಕೇಳುತ್ತಿದ್ದ ಹಾಗೆ ಮನೆಯಲ್ಲಿಯೇ ಚಿಕಿತ್ಸೆ ಪಡೆದಿದ್ದಾಗಿ ಕೆಲವರು ಮಾಹಿತಿ ನೀಡಿದ್ದಾರೆ. ಇನ್ನು ಕೆಲವರು ನಾವು ಬೆಡ್ ಕೇಳಿಯೇ ಇಲ್ಲ ಎಂದು ಉತ್ತರಿಸಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಬಹುತೇಕ ಬಿಯು ನಂಬರ್ ಹೊಂದಿರುವವರು ನಮಗೆ ಈ ಬಗ್ಗೆ ಮಾಹಿತಿಯೇ ಇಲ್ಲ ಎಂದಿದ್ದಾರೆ ಎನ್ನಲಾಗಿದೆ. ಹೀಗೆ ಸುಮಾರು 4,000 ಹೆಚ್ಚು ಬಿಯು ನಂಬರ್ ಕಲೆ ಹಾಕಿ ತನಿಖೆ ಮಾಡುತ್ತಿದ್ದಾರೆ. ಈಗಾಗಲೇ ಇಬ್ಬರು ವೈದ್ಯರು ಸೇರಿ 4 ಆರೋಪಿಗಳನ್ನು ಸಿಸಿಬಿ ಪೊಲೀಸರು ಕೋರ್ಟ್ಗೆ ಹಾಜರು ಮಾಡಿ ವಶಕ್ಕೆ ಪಡೆದಿದ್ದಾರೆ. ಸಿಸಿಬಿ ಪೊಲೀಸರ ತನಿಖೆ ಜೊತೆಗೆ ವಾರ್ ರೂಮ್ ಮೇಲೆ ದಾಳಿ ಮಾಡಿದ್ದ ಸಂಸದ ತೇಜಸ್ವಿ ಸೂರ್ಯ ಕೋಮು ಸಾಮರಸ್ಯ ಹಾಳು ಮಾಡುವ ಹೇಳಿಕೆ ನೀಡಿದ್ದರ ವಿರುದ್ಧ ಬೆಂಗಳೂರು ನಗರ ಡಿಸಿಗೆ ದೂರು ಸಲ್ಲಿಸಲಾಗಿದೆ. ಹಿರಿಯ ವಕೀಲ ಬಾಲನ್ ಮತ್ತು ವರದರಾಜೇಂದ್ರ ಎಂಬುವರು ತೇಜಸ್ವಿ ಸೂರ್ಯ ವಿರುದ್ಧ ಎಫ್ಐಆರ್ ದಾಖಲಿಸಲು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅನುಮತಿ ಕೇಳಿದ್ದಾರೆ. ಡಿಸಿ ಮಂಜುನಾಥ್ ಮಾತನಾಡಿ ವರದರಾಜೇಂದ್ರ ಮತ್ತು ವಕೀಲ ಬಾಲನ್ ಬಂದು ದೂರು ದಾಖಲಿಸಿದ್ದಾರೆ. ಸಿದ್ದಾಪುರ ಪೊಲೀಸರಿಗೆ ತನಿಖೆ ನಡೆಸಲು ಅನುಮತಿ ಕೊಡಬೇಕೆಂದು ಬಂದಿದ್ರು. ಈಗಾಗಲೇ ಎಫ್ಐಆರ್ಗಳು ದಾಖಲಾಗಿದೆ, ಎಲ್ಲವನ್ನ ನೋಡಬೇಕು ಎಂದು ವಕಾಲತ್ತು ಕಾಪಿ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಅವರು ಕೋವಿಡ್ ವಾರ್ ರೂಮಲ್ಲಿ ಎಂಟ್ರ್ ಆಗೋ ಅಧಿಕಾರ ಯಾರಿಗೂ ಇಲ್ಲ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಮಾತ್ರ ಇದೆ. ಎಂ ಪಿ ಆಗಲಿ ಎಮ್ ಎಲ್ ಎ ಆಗಲಿ ರೂಮ್ ಒಳಗಡೆ ಬಾರ್ಜ್ ಮಾಡಿ ಒಳಗಡೆ ನುಗ್ಗಿ ಗೆಲಟ ಮಾಡಿದ್ದು, ಅವ್ರನ್ನ ಕೆಲಸದಿಂದ ತೆಗೆದಾಕಿದ್ದು, ಇದೆಲ್ಲ ಕೂಡ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 205 ಇದೆಲ್ಲ ಸುಳ್ಳುಗಳು ಹೇಳೋದು, ಒಬ್ಬರ ಮೇಲೆ ಗೂಬಗೊಳಿಸೋದೆಲ್ಲ ಕೂಡ ತಪ್ಪಂದಾಗುತ್ತೆ. ಆದ್ರಿಂದ ಇಲ್ಲಿ ಬಂದಿದ್ದೀನಿ. ಇಲ್ಲಿ ಬರದೆ, ಇಲ್ಲಿ ಸ್ಯಾಂಕ್ಷನ್ ಇಲ್ಲದೆ ಡೈರೆಕ್ಟ್ ಆಗಿ FIR ಆದರೆ ಅದು ಅದನ್ನ ಕ್ವಾಶ್ ಮಾಡಿಬಿಡ್ತಾರೆ. ಶ್ರೀ ವರದ ರಾಜೇಂದ್ರ, ಶ್ರೀ ಎಸ್ ಬಾಲನ್ ಅಂಡ್ ಅಸೋಸಿಯೇಟ್ಸ್ ಒಂದು ವಕಾಲತ್ ಕಾಪಿ ಜೊತೆಗೆ ಕೊಟ್ಟಿದ್ದಾರೆ. ನಾವು ಇದನ್ನ ಪರಿಶೀಲನೆ ಮಾಡ್ತೀವಿ. ನಮ್ಮ ತೇಜಸ್ವಿ ಸೂರ್ಯ ಎಂ ಪಿ, ಎರಡನೇದಾಗಿ ಶ್ರೀಯುತ ಸತೀಶ್ ರೆಡ್ಡಿ ಎಮ್ ಎಲ್ ಎ, ರವಿ ಸುಬ್ರಹ್ಮಣ್ಯ ಶಾಸಕರು ಬಸವನಗುಡಿ ಕ್ಷೇತ್ರ, 5 ಜನರನ್ನ ಇಲ್ಲಿ ರೆಸ್ಪಾಂಡೆಂಟ್ಸ್ ಆಗಿ ಉಲ್ಲೇಖ ಮಾಡಿದ್ದಾರೆ. ತೇಜಸ್ವಿ ಸೂರ್ಯ ಕೋಮು ಸಾಮರಸ್ಯ ಹಾಳು ಮಾಡುವ ಹೇಳಿಕೆ ಬಗ್ಗೆ ಕಾಂಗ್ರೆಸ್ ಮುಖಂಡರು ಡಿಜಿಪಿ ಪ್ರವೀಣ್ ಸೂದ್ ಅವರಿಗೂ ಸಹ ದೂರು ನೀಡಿದ್ದಾರೆ. ತೇಜಸ್ವಿ ಸೂರ್ಯ ನೀಡಿದ ಕೋಮು ಪ್ರಚೋದನೆ ಹೇಳಿಕೆ ವಿರುದ್ಧ ಕ್ರಮ ಜರುಗಿಸುವಂತೆ ಆಗ್ರಹ ಮಾಡಿದ್ರು. ಸದ್ಯ ಬೆಡ್ ಬ್ಲಾಕಿಂಗ್ ಪ್ರಕರಣದ ತನಿಖೆ ಒಂದು ಕಡೆಯಾದರೆ, ಇನ್ನೊಂದೆಡೆ ಸಂಸದರ ಕೋಮು ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ. ಬೆಡ್ ಬುಕಿಂಗ್ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದ್ದು, ತೇಜಸ್ವಿ ಸೂರ್ಯ ಸುದ್ದಿಗೋಷ್ಠಿ ನಡೆಸುವ ಹಿಂದಿನ ದಿನ ಶಾಸಕ ಸತೀಶ್ ರೆಡ್ಡಿ ಬೆಂಬಲಿಗರು ಹಲ್ಲೆಗೆ ಯತ್ನಿಸಿದ್ದಾರೆ. ಐಎಎಸ್ ಅಧಿಕಾರಿ ಯಶವಂತ್ ಗುರುಕರ್ ಮೇಲೆ ಹಲ್ಲೆಗೆ ಯತ್ನ ನಡೆದಿದೆ. April 30 ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ದಾಂಧಲೆ ನಡೆಯುತ್ತಿದ್ದ ವೇಳೆ ಸತೀಶ್ ರೆಡ್ಡಿ ಉಪಸ್ಥಿತಿ ಕೂಡ ಇದ್ದರು. ಸಿಸಿಬಿ ಅಧಿಕಾರಿಗಳು ಬೆಡ್ ಬ್ಲಾಕಿಂಗ್ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಇತ್ತ ಇನ್ನೊಂದು ಕಡೆ ಕೋಮು ದ್ವೇಷದ ಕೇಸ್ ಕೂಡ ಸ್ಟ್ರಾಂಗ್ ಆಗ್ತಿದೆ. ಈ ಕೇಸ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಕಾದು ನೋಡಬೇಕು. ಮುನಿರಾಜು, ಕ್ರೈಮ್ ಬ್ಯೂರೋ, News 18 ಕನ್ನಡ, ಬೆಂಗಳೂರು. ಖಾಸಗಿ ಆಸ್ಪತ್ರೆಗಳು ಕಳ್ಳಾಟ ಆಡ್ತಿವೆ ಅನ್ನೋದನ್ನ ಸರ್ಕಾರ ಅವತ್ತಿನಿಂದಲೂ ಹೇಳ್ತಲೇ ಇದೆ. ಆದ್ರೆ ಕಳ್ಳಾಟ ಆಡ್ತಿರೋ ಆಸ್ಪತ್ರೆಗಳು ಯಾವುವು ಅನ್ನೋದನ್ನ ಮಾತ್ರ ಸರ್ಕಾರ ಬಹಿರಂಗ ಮಾಡ್ತಾ ಇಲ್ಲ. ಇವತ್ತು ಕಂದಾಯ ಸಚಿವ ಆರ್ ಅಶೋಕ್ ಕೂಡ ಮತ್ತೆ ಅದೇ ರಾಗ ಹಾಡಿದ್ದಾರೆ. ಕಣ್ಣಾಮುಚ್ಚಾಲೆ ಆಟ ಬಿಟ್ಟು ಸರ್ಕಾರಕ್ಕೆ ಹಾಸಿಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಈ ನಡುವೆ ಸಿಟಿ ಸ್ಕ್ಯಾನ್ಗೆ ದರ ನಿಗದಿ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಚಿಕಿತ್ಸೆ ಮುಗಿದರೂ ಆಸ್ಪತ್ರೆಯಲ್ಲೇ ಪೇಷಂಟ್. ಖಾಸಗಿ ಆಸ್ಪತ್ರೆ ಕಳ್ಳಾಟದ ಬಗ್ಗೆ ಸಚಿವರು ಸಿಡಿಮಿಡಿ. ಬಿಬಿಎಂಪಿಯಿಂದ ಕೊರೋನಾ ಸೋಂಕಿತರನ್ನ ಕಳಿಸಿದ್ರೆ ಖಾಸಗಿ ಆಸ್ಪತ್ರೆಗಳಲ್ಲಿ ದಾಖಲು ಮಾಡಿಕೊಳ್ತಿಲ್ಲ, ಏನು ಬೆಡ್ ಖಾಲಿ ಆಗಿಲ್ಲ ಎಂದು ಹೊರಗೆ ನಿಲ್ಲಿಸ್ತಾರೆ. 2 ದಿನಗಳ ಒಳಗೆ ಬೆಡ್ ಕೊಡದೇ ಇದ್ರೆ ಒಪಿಡಿ ಬಂದ್ ಮಾಡ್ತೇವೆ ಎಂದು ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ.
ಖಾಸಗಿ ಆಸ್ಪತ್ರೆಗಳು ಕಣ್ಣಾಮುಚ್ಚಾಲೆ ಆಟ ಬಿಟ್ಟು ಬೆಡ್ ನೀಡಬೇಕು. ಬೆಡ್ಗಳನ್ನು ನೀಡುವ ಬಗ್ಗೆ ಇಬ್ಬರಿಗೆ ಜವಾಬ್ದಾರಿ ವಹಿಸಿದ್ದು ಬೆಂಗಳೂರಲ್ಲಿ ಮಂಜುನಾಥ್ ಪ್ರಸಾದ್, ಬೆಂಗಳೂರು ಬಿಟ್ಟು ಉಳಿದ ಕರ್ನಾಟಕಕ್ಕೆ ತುಷಾರ್ ಗಿರಿನಾಥ್ ನೇಮಕ ಮಾಡಲಾಗಿದೆ. ಬೆಡ್ ನೀಡದ ಆಸ್ಪತ್ರೆ ಹೆಸರು ನಾಳೆ ಬಹಿರಂಗ ಮಾಡ್ತೇನೆ ಎಂದಿದ್ದಾರೆ. ಸರ್ಕಾರಕ್ಕೆ ಏನ್ ಬೆಡ್ ಕೊಡಬೇಕಾಗಿದೆ ಅದು ಕೊಡಬೇಕು ಅಂತ ಹೇಳಿ ಅವ್ರಿಗೆ ಹೇಳಿದಿರಿ, ಖಡಕ್ ಆಗಿ ಸೂಚನೆಯನ್ನು ಕೊಟ್ಟಿದ್ದೀರಿ, ಎಲ್ಲರೂ ಒಪ್ಕೊಂಡಿದ್ದಾರೆ. ವಿತ್ ಇನ್ ಒನ್ ಆರ್ ಟೂ ಡೇಸ್ ಏನೇನು ಇವತ್ತು ಶಾರ್ಟೇಜ್ ಅಂತ ನಾವು ತೋರಿಸಿದಿರಿ ಅಷ್ಟು ಬೆಡ್ ಅನ್ನ ಕೊಡಕ್ಕೆ ಒಪ್ಕೊಂಡಿದ್ದಾರೆ. ಕೆಲವು ಆಸ್ಪತ್ರೆಗಳು ಒಪ್ಕೊಂಡಿದ್ದಾರೆ, ಅಕಸ್ಮಾತ್ ಅವರು ಇನ್ನು ಎರಡು ದಿನದಲ್ಲೇ ಒಳಗಡೆ ಕೊಡಲಿಲ್ಲ ಅಂದ್ರೆ ಅವರ ಓಪಿಡಿಗಳನ್ನ ಬಂದ್ ಮಾಡುವಂತದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಬೆಡ್ ವ್ಯವಸ್ಥೆ ನೋಡಿಕೊಳ್ಳಲು ಇಬ್ಬರು ಅಧಿಕಾರಿಗಳನ್ನ ಸರ್ಕಾರ ನೇಮಕ ಮಾಡಿದೆ. ಆದರೆ ಈಗಾಗಲೇ ಶಿವಾಜಿನಗರ ಕ್ಷೇತ್ರದ ರೆಮ್ಡೆಸಿವಿರ್ ಇಂಜೆಕ್ಷನ್ಗೆ ನೋಡಲ್ ಆಫೀಸರ್ ಆಗಿ ನೇಮಕ ಮಾಡಿರುವ ಕೆಂಪಯ್ಯ ಅವರು ನಾಪತ್ತೆಯಾಗಿದ್ದಾರೆ ಎಂದು ದೂರು ದಾಖಲು ಮಾಡಲಾಗಿದೆ. ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ. ನಾನೊಬ್ಬ ಶಾಸಕ ಇದ್ದೀನಿ, ನನಗೆ ಕೆಂಪಯ್ಯ ಸಂಪರ್ಕ ಆಗ್ತಿಲ್ಲ, ಇನ್ನು ಜನಸಾಮಾನ್ಯರಿಗೆ ಹೇಗೆ ಸಾಧ್ಯ ಅಂತ ಪ್ರಶ್ನಿಸಿದ್ದಾರೆ. ಈ ಅಧಿಕಾರಿ ಯಾರು, ಎಲ್ಲಿದ್ದಾರೆ, ಹುಡುಕಿ ಅವ್ರು ಏನ್ ಮಾಡ್ತಾ ಇದಾರೆ ಕೆಲಸ ಅಂತ ಒಂದು ತನಿಖೆ ನಡೆಸಿ ಅಂತ ಕೊಟ್ಟಿದ್ದೀನಿ. ಈ ಮಟ್ಟಕ್ಕೆ ಒಬ್ಬ MLA ಬರಬೇಕಾದ್ರೆ ನನಗೆ ಬಹಳ ದುಃಖ ಇದೆ. ಅವರು ಸಿಕ್ಕದಿಲ್ಲ, ನಿಮ್ಮ ಆರೋಗ್ಯ ಸಚಿವರು ಸಿಕ್ಕದಿಲ್ಲ, ನಾವು ಯಾರಿಗೆ ಮಾತಾಡಬೇಕು? ಮ್ಯೂಟೆಂಟ್ ಕೊರೋನಾ ವೈರಸ್ RT-PCR ಪರೀಕ್ಷೆಯಲ್ಲಿ ಪತ್ತೆಯಾಗುತ್ತಲೇ ಇಲ್ಲ, ಹಾಗಾಗಿ ಎಲ್ಲರೂ CT ಸ್ಕ್ಯಾನ್ ಮೊರೆ ಹೋಗ್ತಿದ್ದಾರೆ. ಆದರೆ ಖಾಸಗಿ ಆಸ್ಪತ್ರೆಗಳಲ್ಲಿ CT ಸ್ಕ್ಯಾನ್ ಮಾಡಲು ಹೆಚ್ಚು ಹಣ ವಸೂಲಿ ಮಾಡುತ್ತಿರುವ ಆರೋಪ ಕೇಳಿಬಂದಿತ್ತು. ಇದೀಗ ರಾಜ್ಯ ಸರ್ಕಾರ ವಸೂಲಿ ದಂಧೆಗೆ ಬ್ರೇಕ್ ಹಾಕಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ 1,500 ರೂಪಾಯಿ ದರ ನಿಗದಿ ಮಾಡಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಆದೇಶ ಹೊರಡಿಸಿದ್ದಾರೆ. ಕಂದಾಯ ಸಚಿವ ಆರ್ ಅಶೋಕ್ ಹೇಳಿರುವಂತೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳಲ್ಲಿ ಬೆಡ್ ಖಾಲಿ ಇದ್ರೂ ದಾಖಲಿಸಿಕೊಳ್ಳದ ಆರೋಪ ಕೇಳಿಬಂದಿದೆ. ಮಲ್ಲೇಶ್ವರಂನ ಖಾಸಗಿ ಆಸ್ಪತ್ರೆಯಲ್ಲಿ ಬೆಡ್ ಖಾಲಿ ಇದ್ರೂ ಅಡ್ಮಿಟ್ ಮಾಡಿಕೊಳ್ಳದ ಬಗ್ಗೆ ವಿಡಿಯೋ ವೈರಲ್ ಆಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜ್ಯಕ್ಕೆ ಆಮ್ಲಜನಕ ಪೂರೈಕೆ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಮೇಲ್ಮನವಿ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ಕೋರ್ಟ್ ಆದೇಶವನ್ನ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ. ಟ್ವೀಟ್ ಮಾಡಿರುವಂತ ಸಿದ್ದು, ರಾಜ್ಯಕ್ಕೆ 1,200 ಮೆಟ್ರಿಕ್ ಟನ್ ಆಮ್ಲಜನಕ ಪೂರೈಸುವಂತೆ ಕರ್ನಾಟಕ ಹೈಕೋರ್ಟ್ ಆದೇಶವನ್ನು ನೀಡಿತ್ತು. ಹೈಕೋರ್ಟ್ ಆದೇಶವನ್ನ ಸುಪ್ರೀಂ ಕೋರ್ಟ್ ಇದೀಗ ಎತ್ತಿ ಹಿಡಿದಿದೆ. ಆಕ್ಸಿಜನ್ ಕೊರತೆಯಿಂದ ಪ್ರಾಣ ಕಳೆದುಕೊಳ್ಳಲಿದ್ದ ಸಹಸ್ರಾರು ರೋಗಿಗಳ ಪ್ರಾಣವನ್ನ ಸುಪ್ರೀಂ ಕೋರ್ಟ್ ಉಳಿಸಿದೆ ಅಂತ ಹೇಳಿದ್ದಾರೆ. ಪ್ರಧಾನಿ ಈಗಲಾದರೂ ಬುದ್ಧಿ ಕಲಿತು ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡೋದನ್ನು ನಿಲ್ಲಿಸಲಿ, ಕರ್ನಾಟಕಕ್ಕೆ ಅಗತ್ಯವಿರುವಷ್ಟು ಆಮ್ಲಜನಕವನ್ನು ಪೂರೈಸಿ ಅಂತ ಕೇಂದ್ರವನ್ನು ಒತ್ತಾಯ ಮಾಡಿದ್ದಾರೆ. ನೆಲಮಂಗಲ ಬಳಿ ಕಾಳಸಂತೆಯಲ್ಲಿ ರೆಮ್ಡೆಸಿವಿರ್ ಮಾರಾಟ ಮಾಡ್ತಾ ಇದ್ದ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ. ಮಂಜುನಾಥ್, ನಾಗರಾಜು ಬಂಧಿತ ಆರೋಪಿಗಳು. ಬಂಧಿತರು ಜಯನಗರ ಅಪೋಲೋ ಆಸ್ಪತ್ರೆ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ವಾರ್ಡ್ನಲ್ಲಿ ರೋಗಿಗಳಿಗೆ ವೈದ್ಯರು 5 ಸೂಚಿಸಿದ್ರೆ 4 ರೆಮ್ಡೆಸಿವಿರ್ ನೀಡ್ತಾ ಇದ್ರು. ಉಳಿಕೆಯ 1 ರೆಮ್ಡೆಸಿವಿರ್ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ರು. ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ಮಾದನಾಯಕನಹಳ್ಳಿ ಇನ್ಸ್ಪೆಕ್ಟರ್ ಮಂಜುನಾಥ್ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಪೊಲೀಸರು ಗ್ರಾಹಕರ ಸೋಗಿನಲ್ಲಿ ಹೋದಾಗ 15,000 ರೂಪಾಯಿಗೆ ರೆಮ್ಡೆಸಿವಿರ್ ಮಾರಾಟಕ್ಕೆ ಇವರೆಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಈಗ ಸಿಕ್ಕಿಬಿದ್ದಿದ್ದಾರೆ.